ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ಎಂ ಬಿ ಪಾಟೀಲ್ ಅವರ ಕ್ಷೇತ್ರ ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಮಾಜಿ ಮಂತ್ರಿ ಕೂಡ ಹೌದು ಸೊ ಈಗ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಹೇಗೆ ಪ್ರಚಾರ ಮಾಡಬೇಕಂತೆಲ್ಲ ಪ್ಲಾನ್ ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲೂ ಕೂಡ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಎಂ ಬಿ ಪಾಟೀಲ್ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಉಮೇಶ್ ಕೋಳ್ಕರ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ವಿಜಯಗೌಡ ಪಾಟೀಲ್ ಕೂಡ ಟಿಕೆಟ್ ಅಲ್ಲಿ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಇನ್ನು ಕನ್ಫರ್ಮ್ ಆಗ್ತಿಲ್ಲ ಇನ್ನು ಜೆ ಡಿ ಎಸ್ ಜೆ ಡಿ ಎಸ್ ಕೂಡ ಈಗಾಗಲೇ ಬಸವರಾಜ್ ಹೊನ್ವಾಡ ಸೊ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸ್ವಲ್ಪ ಬರೀ ಫೈಟ್ ನೀವು ಎರಡು ಪ ಪಕ್ಷಗಳು ಫೈಟ್ ಅಲ್ಲ ಇದು ತ್ರಿಕೋನೂ ಆಗುತ್ತೆ ತ್ರಿಕೋನ ತರ ಇದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸೊ ಎಂ ಬಿ ಪಾಟೀಲ್ಗೆ ಸ್ವಲ್ಪ ಕಠಿಣ ಅನ್ನೋ ತರ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು ಸ್ವಲ್ಪ ಕಷ್ಟ ಆಗ್ಬಿಡ್ಬೋದು ಅಂತ ಬಟ್ ಈ ಕ್ಷಣಗೆ ಬಿಜೆಪಿ ಸ್ವಲ್ಪ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ

ಕೊಡೋ ಕ್ಲಿಗ್ರು ಒಂದ ಸಾವಿರದ ಎರಡ್ ಸಾವಿರ ಅಷ್ಟೇ ಬಿ ಪಾಟೀಲ್ ಅವ್ರು ಅವ್ರ ಜಾತಿಯವ್ರು ಮಾತ್ರ ಓಟಾಕ್ರ ಡೆಪಾಸಿಟ್ ಬರಲ್ಲ ಜಾತಿ ಮೀರಿದ್ ರಾಜಕೀಯ ಬಿ ಪಾಟೀಲ್ ಜಾತಿ ಮೀರಿ ರಾಜಕೀಯ ಮಾಡ್ತಾವ ಅಲ್ವಾ ಸ್ವಂತ ಜಾತ್ಯತೀತ ರಾಷ್ಟ್ರ ಸೊ ಬಿ ಪಾಟೀಲ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿದ್ದ ರೈಸರು ರೈಸಲ್ ಇರೋರು ಎಸ್ ಸೊ ಹಾಗಾಗಿ ಅವರು ಆ ಕ್ಷೇತ್ರ ಮಾತ್ರ ಗೆದ್ಕೋತಾರೆ ಅಕ್ಕಪಕ್ಕ ಗೆದ್ದಸ್ಬೇಕು ಅಂತ ಏನಲ್ಲ ಅವ್ರಿಗೆ ಕಷ್ಟ ಇದೆ ಅಂತಿದ್ರು ಪರವಾಗಿಲ್ಲ ಈಗ ಬಸವರಾಜ್ ಒನ್ವಾಡ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಏನಾರ ವಿಜುಗೌಡ ಪಾಟೀಲ್ ಟಿಕೆಟ್ ಕೊಟ್ರೆ ಬಿಜೆಪಿಯಿಂದ ಬಿಜೆಪಿಯಿಂದ ಬಸವರಾಜ್ ನಂಗೆ ಆಗತ್ತೆ ಲೆಕ್ಕಾಚಾರದಲ್ಲಿ ಇದ್ದಾರೆ ಉಮೇಶ್ ಕೊಳ್ಕರ್ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಅವರು ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಪ್ರಕಾರ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಚ್ಚರಿಯ ಫಲಿತಾಂಶ ಬಂದ್ರೂ ಬರಬಹುದು ಬರಬಹುದೇನೋ ರಿಸಲ್ಟ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ್ದು ಬೇಕಾದ್ರೂ ಬಿಜೆಪಿ ಅಥವಾ ಕಾಂಗ್ರೆಸ್ ಆಗಬಹುದು ಇಲ್ಲ ಕಾಂಗ್ರೆಸ್ ಆಗಬಹುದು ಯಾಕಂದ್ರೆ ಫಿಕ್ಸ್ ಎಂ ಬಿ ಪಾಟೀಲ್ ಗೆದ್ದೆಲ್ಲ ಜನ ತೀರ್ಮಾನ ಮಾಡೋರು ಏನ್ ಬೇಕಾದ್ರೂ ಬದ್ಲಾಗಬಹುದು ಇಲ್ಲ ಆತರದ ಕ್ಷೇತ್ರ ಇದು ಮುಂದೆ ಮುಂದೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ